ಶಾಸ್ತ್ರವನ್ನೇ ಪ್ರಭಾವಿಸ್ತಾರೆ. ಒಂದು ಆ ಒಂದು ವಿಶಿಷ್ಟತೆ ಇದೆ ಅನ್ನುವಂಥದ್ದು. ಇಲ್ಲಿ ನಾವು ಶಿಕ್ಷಕ ಅಂತ ಪದ ಬಳಸ್ತೇವೆ, ಗುರು ಅಂತ ಪದ ಬಳಸ್ತೇವೆ. ಏನು ವ್ಯತ್ಯಾಸ? ಶಿಕ್ಷಕರಿಗೂ ಗುರು ಇರುವಂತಹ ವ್ಯತ್ಯಾಸ ಏನು? ಶಿಕ್ಷಕ ಮಾಹಿತಿಯನ್ನ, ವಿಚಾರವನ್ನ, ವಿಷಯಗಳನ್ನ, ಜ್ಞಾನವನ್ನ ಹಂಚ್ತಕ್ಕಂಥದ್ದು. ಅಂತಹವನಿಗೆ ಶಿಕ್ಷಕ ಅಂತ. ಗುರು ಯಾರು ಮತ್ತೆ? ನಾವು ಶಿಕ್ಷಕರನ್ನ, ಗುರುವನ್ನ ಜೊತೆಗೆ ಇಟ್ಟು ನೋಡ್ತೇವೆ, ಆದರೆ ಗುರು ಶಿಕ್ಷಕರಿಗಿಂತ ಮೇಲಿದ್ದಾನೆ. ನಾವು ಗುರುಗಳಾಗಬೇಕು. ಹೇಗೆ? ಯಾರು ಗುರುಗಳು? ಯಾರು ಅರಿವಿನ ಅರಿವನ್ನು ಉಂಟು ಮಾಡ್ತಾನೆ, ತಿಳುವನ್ನು ಕೊಡ್ತಾನೆ, ಅಂತರಂಗವನ್ನು ತಟ್ತಾನೆ, ಅಂತಃಕರಣವನ್ನು ಮುಟ್ತಾನೆ, ಮನುಷ್ಯ ಮಾನವೀಯತೆಯಿಂದ ವರ್ತಿಸ್ತಾನೆ, ಅವನು ಗುರು. ಉನ್ನತ ಹಂತ ಅದು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರವರು, ಬಸವಣ್ಣನವರು, ಅಂಬೇಡ್ಕರ್ ಅವರು, ಇವರೆಲ್ಲ ಗುರುವಿನ ಸ್ಥಾನವನ್ನ ಹೊಂದಿದಂಥವರು. ಕೆಲವು ಉದಾಹರಣೆಗಳು ಅಷ್ಟೇನೆ. ಅನೇಕ ಶಿಕ್ಷಕರು ಸಹ ಗುರುವಿನ ಸ್ಥಾನವನ್ನು ಹೊಂದಿದ್ದಾರೆ. ಹಾಗೆ ನಾವು ಶಿಕ್ಷಕರಾಗಿರ್ತಕ್ಕಂಥವರು ಪ್ರತಿದಿನ ಗುರುವಿನ ಸ್ಥಾನವನ್ನ ಹೊಂದಲಿಕ್ಕೆ ನಾವು ದುಡಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಏನ್ ಮಾಡಬೇಕು? ನಾವು ನಮ್ಮೊಳಗೆ ಅರಿವಿನವನ್ನ, ಜ್ಯೋತಿಯನ್ನ ಬಳಸ್ಕೋಬೇಕು. ಎಚ್ಚರದ ಧ್ವನಿಯನ್ನ, ಎಚ್ಚರಿಕೆಯನ್ನು ಹೊಂದಬೇಕಾಗುತ್ತೆ. ಆನಂತರ ನಾವು ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ, ಸಮಾಜದಲ್ಲಿ ಅರಿವಿನ ಜ್ಯೋತಿಯನ್ನು ಬೆಳೆಸಬೇಕು ಅನ್ನುವಂಥದ್ದು. ನಾನು ಮಾತಾಡಿದೆ ಅಂತಃಕರಣವನ್ನು ತಟ್ಟಬೇಕು, ಶಿಕ್ಷಕ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿರಬೇಕು ಅನ್ನುವಂಥದ್ದು. ಸೋಮವಾರ ಬರುತ್ತೆ, ಶುಕ್ರವಾರ ಬರುತ್ತೆ, ಶನಿವಾರ ಅರ್ಧ ದಿವಸದ ಕ್ಲಾಸ್, ಭಾನುವಾರ ರಜೆ, ಮತ್ತೆ ಸೋಮವಾರ ಬರುತ್ತೆ. ದಿನಗಳು ಹೀಗೆ ಹೋಗ್ತಾ ಇರುತ್ತೆ. ಒಂದು ಚಿಕ್ಕ ಕಡೆ ನಿಮಗೆ ಬರುತ್ತೆ. ನಾನು ಸುಮಾರು ದಿವಸಗಳ ಹಿಂದೆ ಒಬ್ಬ ಒಂದು ಶಾಲೆ, ಆ ಶಾಲೆಯಲ್ಲಿ ಒಬ್ಬಳು ಶಿಕ್ಷಕರು, ಇದು ತಮಗೆ ಯಾರಾದರೂ ಕೇಳಿರಬಹುದಿದ್ದ ಶ್ರೀಮತಿ ಥಾಮ್ಸನ್ ಅನ್ನುವಂತಹ ಒಬ್ಬರು ಶಿಕ್ಷಕ, ಶಾಲೆಗೆ ಮೊದಲಿಗೆ ಕೆಲಸಕ್ಕೆ ಸೇರಿದ್ದಾಳೆ. ಥಾಮ್ಸನ್ ಹೋಗಿ ಪ್ರತಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳುವಂತಹ ನದಿ, ಅನೇಕ ಶಾಲೆಗಳ ಸಂಪ್ರದಾಯ ಇದೆ, ಲವ್ ಯು ಆಲ್ ಚಿಲ್ಡ್ರನ್ ಅನ್ನುವಂಥ ಹೇಳ್ತಾರೆ. ಮಕ್ಕಳೇ, ನಾನು ನಿಮ್ಮನ್ನೆಲ್ಲರನ್ನು ಅಭಿನಂದಿಸ್ತೀನಿ. ದಿನಗಳ ಕಳೆದಂತೆ ಅವಳು ಯಾಕೋ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ಸಕ್ಕೆ ಶುರುವಾಯ್ತು. ಯಾಕೆ ಅಂದ್ರೆ ಆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ, ಅವನ ಹೆಸರು ಟೆಡ್ಡಿ ಅಂತ. ಅವನು ಎಲ್ಲ ವಿದ್ಯಾರ್ಥಿಗಳ ತರ ಇರಲಿಲ್ಲ. ಅವನು ನೋಡಿ ನಮ್ಮ ತರಗತಿಗಳಲ್ಲೂ ಆ ಟೆಡ್ಡಿ ಅವನು ತಗೊಂಡು ಇರ್ತಾನೆ. ನಾ ಸ್ಕೂಲಿಗೆ ಹೇಗಿದ್ದ ಅಂದ್ರೆ ಮಾಸ್ಕ್ ಬಟ್ಟೆ, ಕೆಲದಿದ ಕೂದಲು, ಎಲ್ಲೋ ನೋಟ, ಎಲ್ಲೋ ಕಳೆದೋಗಿರ್ತಕ್ಕಂಥ ಮನಸ್ಥಿತಿ. ಅವನನ್ನ ನೋಡಿದ್ರೆ ಇವನು ಯಾರಿಗೂ ಇವನು ಬೇಕಾಗಿದೆ ಅಂತಕ್ಕಂಥ ಟೆಡ್ಡಿ. ಅದನ್ನ ನೋಡ್ತಾಳೆ, ಲವ್ ಯು ಆಲ್ ಚಿಲ್ಡ್ರನ್ ಅಂತ ಹೇಳಿದಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಟೆಡ್ಡಿ ಕಂಡ್ರೆ ಆಗಲ್ಲ. ಯಾಕೆಂದ್ರೆ ಅವ್ನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಅವನ ವೇಷಭೂಷಣ, ಅವನು ಇರ್ತಕ್ಕಂಥ ದಿರಿಸುಗಳು, ಸ್ವಚ್ಛತೆ ಇಲ್ಲ, ಎಲ್ಲೋ ಇರ್ತಾನೆ. ಬಹಳ ಥಾಮ್ಸನ್ಗೆ ಟೆಸ್ಟ್ ಮಾಡಿದ ಮೇಲೆ ಎಲ್ಲ ಗುರುತು ಹಾಕಿ ಅವನಿಗೆ ಫೈಲ್ ಅಂತ ಬರೀಲಿಕ್ಕೆ ರೆಡಿಂಗ್ ಅಲ್ಲಿ ನಾವೆಲ್ಲ ಮಾಡ್ತೀವಲ್ಲ, ಶಿಕ್ಷಕರು ಮಾಡ್ತಾ ಇರ್ತಾರ. ಫೈನಲ್ ಇಯರ್ ಬರುತ್ತೆ, ಫೈನಲ್ ಎಕ್ಸಾಮ್ಸ್ ಬಂದಾಗ ಟೆಡ್ಡಿ ಸರಿಯಾಗಿ ಬರೋದಿಲ್ಲ, ವ್ಯಾಲ್ಯೂಯೇಷನ್ ಮಾಡ್ತಾರೆ ಥಾಮ್ಸನ್. ಮಾಡಿದ ಮೇಲೆ ಕೊನೆಗೆ ಬರೀಬೇಕು. ಆ ಶಾಲೆಗೆ ಒಂದು ಸಂಪ್ರದಾಯ ಇರುತ್ತೆ, ಅನೇಕ ಸ್ಕೂಲ್ಗಳಲ್ಲಿ ಇರುತ್ತೆ. ಯಾವುದೇ ವಿದ್ಯಾರ್ಥಿಯ ಒಂದು ಪ್ರಗತಿ ಪತ್ರವನ್ನು ಬರೀಬೇಕಾದ್ರೆ ಬಹಳ ಹುಷಾರ ಬರೀಬೇಕು. ಟೆಡ್ಡಿಯ ಪ್ರಗತಿ ಪತ್ರವನ್ನು ಬರೀಬೇಕಾದ್ರೆ ಏನೂ ಇಲ್ಲ, ಏನೂ ಪ್ರೋಗ್ರೆಸ್ ಇಲ್ಲ, ಹೆಸರು ಪ್ರೋಗ್ರೆಸ್ ಕಾರ್ಡ್. ಒಂದು ಏನಾದರೂ ಪ್ರಗತಿ ಬೇಕಲ್ಲ ಬರೀಲಿಕ್ಕೆ, ಏನೂ ಇಲ್ಲ. ಅವನು ಏನು ಮಾಡಬೇಕು? ಆಗ ಶಾಲೆಯ ನಿಯಮ ಇದೆ ಏನು ಅಂದರೆ, ಪುನಃಕುಶವಾಗಿ ಎಲ್ಲವನ್ನ ನೋಡಿ ಬರೀಬೇಕು. ಆಗ ಅವನಿಗೆ ನೆನಪಾಗುತ್ತೆ, ಟೆಡ್ಡಿಯ ಹಳೆಯ ಪ್ರೋಗ್ರೆಸ್ ಕಾರ್ಡ್ಗಳನ್ನು ತಂದ್ಕೊಡಿ ಅಂತ ಕೇಳ್ತಾರೆ. ತಂದ್ಕೊಡ್ತಾರೆ ಶಾಲೆಯ ಸಹಾಯಕರು. ನೋಡ್ತಾಳೆ ಮೊದಲನೇ ತರಗತಿ, ಐದನೇ ತರಗತಿ ಈಗ ಟೆಡ್ಡಿ, ಮೊದಲನೇ ತರಗತಿಯಲ್ಲಿ ಪ್ರಗತಿ ಪತ್ರದಲ್ಲಿದೆ, ಟೆಡ್ಡಿ ಒಬ್ಬ ಅತ್ಯುತ್ತಮವಾದ ವಿದ್ಯಾರ್ಥಿ, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಮೊದಲನೇ ತರಗತಿಯಲ್ಲಿದೆ. ಎರಡನೇ ತರಗತಿ ಪ್ರಗತಿ ಪತ್ರದಲ್ಲಿ ಟೆಡ್ಡಿ ಅಂತಹ ವಿದ್ಯಾರ್ಥಿನೇ ಇಲ್ಲ, ಅತ್ಯಂತ ಒಳ್ಳೆಯ ವಿದ್ಯಾರ್ಥಿ ಅಂತಿದೆ.
ಮೂರನೇ ತರಗತಿಯ ಪ್ರಗತಿ ಪತ್ರದಲ್ಲಿದೆ. ಟೆಡ್ಡಿ, ಟೆಡ್ಡಿಯ ತಾಯಿಗೆ ಕ್ಯಾನ್ಸರ್ ಆಗಿದೆ. ಟೆಡ್ಡಿ ಗಮನ ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಟೆಡ್ಡಿ ತನ್ನ ಓದಿನ ಕಡೆಗೆ ಗಮನ ಕೊಡಿಸ್ಲಿಕ್ಕಾಗ್ತಾ ಇಲ್ಲ. ನಾಲ್ಕನೇ ತರಗತಿಯ ಪ್ರಗತಿ ಪತ್ರದಲ್ಲಿದೆ, ಟೆಡ್ಡಿಯ ತಾಯಿ ತೀರೋಗಿರಲೇ ತಂದೆಗೆ ಅವನ್ನ ರುಬ್ಬಲಿಕ್ಕಾಗ್ತಾ ಇಲ್ಲ. ಟೆಡ್ಡಿ ತುಂಬಾ ಸಮಸ್ಯೆಯಲ್ಲಿದ್ದಾನೆ, ಅವನಿಗೆ ಸಹಾಯದ ಅವಶ್ಯಕತೆ ಇದೆ ಅಂತ ನಾಲ್ಕನೇ ತರಗತಿಯ ಪ್ರಗತಿ ಪತ್ರದಲ್ಲಿ ಬರೆದಿದೆ. ಈಗ ಅವನ ಐದನೇ ಪ್ರಗತಿ, ಥಾಮ್ಸನ್ಗೆ ಬಹಳ ಬೇಜಾರಾಗುತ್ತೆ. ನೋಡು, ನಾನು ಅವನ ಹಿಂದೆ ತಿಳ್ಕೊಳ್ಳಿಲ್ಲ, ಕ್ಯಾನ್ಸರ್ ಆಗಿ ತಾಯಿ ತೀರೋಗಿದ್ದಾಳೆ, ತಂದೆ ನೋಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಅವನ್ನ ಪ್ರತಿ ದಿವಸ ಬಂದಾಗ ನಾನು ಸುಳ್ಳು ಹೇಳ್ತಾ ಇದ್ದೆ, ಲವ್ ಯು ಆಲ್ ಚಿಲ್ಡ್ರನ್, ಟೆಡ್ಡಿಯನ್ನು ಹೊರತುಪಡಿಸಿ. ನೆಕ್ಸ್ಟ್ ಡೇ ಬಂದು ಹೇಳ್ತಾಳೆ, ಲವ್ ಯು ಆಲ್ ಚಿಲ್ಡ್ರನ್ ಥಾಮ್ಸನ್, ಆದರೂ ಸಹ ಸುಳ್ಳು ಹೇಳ್ತಾಳೆ. ಏನು ಅಂದರೆ, ಟೆಡ್ಡಿಯನ್ನು ಒಂದಷ್ಟು ಹೆಚ್ಚಿಗೆ ಪ್ರೀತಿಸ್ತಾ ಇರ್ತಾರೆ, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾ ಇಲ್ಲ, ಟೆಡ್ಡಿಯನ್ನು ಒಂದಷ್ಟು ಹೆಚ್ಚಿಗೆ ಪ್ರೀತಿಸ್ತಾ ಇದ್ದಾರೆ. ಟೆಡ್ಡಿ ಹೀಗೆ ಟೆಡ್ಡಿಯನ್ನು ನೋಡುವಂತಹ ಥಾಮ್ಸನ್ ಒಂದು ಗುಣ ಏನಿದೆ, ಸಂಪೂರ್ಣ ಬದಲಾವಣೆ ಆಗುತ್ತೆ. ಅವಳು ವಿಶೇಷವಾದ ಪ್ರೀತಿ ಕೊಡ್ತಾಳೆ, ಅವಳು ಗಮನ ಕೊಡ್ತಾಳೆ, ಪ್ರತಿ ಕ್ಷಣ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅವನಿಗೆ ಧೈರ್ಯ ಕೊಡ್ತಾಳೆ, ಪ್ರೀತಿ ಕೊಡ್ತಾಳೆ, ಬಹಳ ಆಸ್ತೆಯಿಂದ ನೋಡ್ಕೊಡ್ತಾಳೆ. ಥಾಮ್ಸನ್ ಟೆಡ್ಡಿ ಐದನೇ ಕ್ಲಾಸ್ ಮುಗಿಸ್ತಾನೆ, ಅದೇ ಊರಲ್ಲಿ ಇದ್ದಂತ ಏಳನೇ ಕ್ಲಾಸ್ ಮುಗಿಸ್ತಾನೆ. ಪ್ರತಿ ಸಾರಿ ಒಂದೊಂದು ತರಗತಿ ಮುಗಿಸಿದಾಗಲೂ ಒಂದು ಪತ್ರ ಬರೀತಾ ಇರ್ತಾನೆ ಟೆಡ್ಡಿ ಥಾಮ್ಸನ್ಗೆ, ಯು ಆರ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಇನ್ ಮೈ ಲೈಫ್, ಐ ಲವ್ ಯು ಟೀಚರ್, ಪ್ರತಿ ಸಾರಿ ಬರೀತಾ ಇರ್ತಾನೆ. ಹೀಗೆ ಡಿಗ್ರಿ ಮುಗಿಯುತ್ತೆ, ಒಂದು ಪಿ ಎಚ್ ಡಿ ಮುಗಿಯುತ್ತೆ, ಪಿ ಎಚ್ ಡಿ ಮುಗಿದು ಅವನ ಮದುವೆ, ಪ್ರತಿ ಹಂತದಲ್ಲೂ ಹೇಳ್ತಾ ಇರ್ತಾನು, ಯು ಆರ್ ದ ಬೆಸ್ಟ್ ಟೀಚರ್ ಮಿಸ್ಟರ್ ಥಾಮ್ಸನ್ ಅಂತೇಳಿ. ಕೊನೆಗೆ ಅವನ ಮದುವೆ ದಿವಸ ಬರಲೇಬೇಕು ನೀವು ಅಂತೇಳಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಮಾಡಿಸ್ಕೊಡ್ತಾನೆ ಟೆಡ್ಡಿ, ಡೋಂಟ್ ಫ್ರೋ, ಮದುವೆ ಇನ್ವಿಟೇಷನ್ ಜೊತೆಗೆ. ಥಾಮ್ಸನ್ ರಿಟೈರ್ಡ್ ಆಗಿರ್ತಾಳೆ, ಆದರೂ ಸಹ ಓದೇ ಇರಲಿಕ್ಕೆ ಆಗದೇ ಇಲ್ಲ. ಹೋಗ್ತಾಳೆ ಥಾಮ್ಸನ್, ಹೋಗಿ ಎಲ್ಲೋ ಮನೇಲಿ ಕೂತ್ಕೊಳ್ತಾರೆ, ಅವರು ಕ್ರಿಶ್ಚಿಯನ್ ಸಂಪ್ರದಾಯಕ್ಕೆ ಎಲ್ಲೋ ಹಿಂದೆ ಇದರಲ್ಲಿ ಕೂತಾರೆ, ವಾಲಂಟಿಯರ್ಸ್ ಕೇಳಿರ್ತಾರೆ, ಯಾರೋ ಟೆಡ್ಡಿ ಥಾಮ್ಸನ್ ಅವನ್ನ ಗುರುತಿಸ್ತಾರೆ, ಅವರು ವಾಲಂಟಿಯರ್ಸ್ ಕಕ್ಕ ಬರ್ತಾರೆ, ಕಕ್ಕನ್ನು ಮುಂದಿನ ಸಲ ಕೂರಿಸ್ತಾರೆ. ಅವ್ನು ಮುಂಚೆನೆ ಬರ್ದಿರ್ತಾನ, ಅವನು ನೀವು ಬರದೇ ಹೋದರೆ ನಾನು ಮದುವೆ ಆಗೋದಿಲ್ಲ, ಅದನ್ನು ಬಿಡಲಾರ್ದ ಅವ್ರು ಬರ್ತಾರೆ ಬಂದಾಗ. ಆಗ ಹೇಳ್ತಾನ ಅವನು, ನೀವು ನಿಮ್ಮಿಂದ ನಾನು ಇವತ್ತು ಏನಾಗಿದ್ದೀನೋ ಅದಕ್ಕೆ ಕಾರಣ ನೀವು ಅಂತ ಹೇಳ್ತಾನೆ. ಅವರು ಸಹ ಭಾಗವಹಿಸ್ತಾರೆ ಇಲ್ಲಿ ನೋಡಿ. ಎಂತಹ ಒಂದು ಮಹಾನಾದ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂದೇಶ ಈ ಕಥೆಯಲ್ಲಿದೆ ಅಂದರೆ, ನಮ್ಮ ನಿಮ್ಮ ತರಗತಿಗಳಲ್ಲಿಯೂ ಟೆಡ್ಡಿಯಂತಹ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಅವರು ಟೆಡ್ಡಿ ಯಾಕಾಗಿದ್ದಾರೆ, ಅವರು ಆ ಹಿನ್ನೆಲೆ ಏನು? ನಮ್ಮ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಅವನು ಕಲಿತಾ ಇಲ್ಲ, ಅವನು ಯಾಕೆ ಕಲಿತಾ ಇಲ್ಲ, ಅವನು ಕೋಪ ಮಾಡ್ಕೊಡ್ತಾನೆ, ಕಿರಿಸ್ತಾನೆ ಅಂದರೆ ಯಾಕೆ ಮಾಡ್ಕೊಡ್ತಾನೆ ಅವನು, ಏನೋ ಕಾರಣ ಇರುತ್ತಲ್ವಾ. ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳನ್ನು ಗಮನಿಸಬೇಕಾಗತ್ತೆ, ಅವರ ಅಂತಃಕರಣವನ್ನು ಹುಟ್ಟಬೇಕಾಗತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂದರೆ, ಶಿಕ್ಷಕರಾದ ನಾವು ನೀವೆಲ್ಲ ಸ್ಪಂದನೆಯ ಗುಣವನ್ನು, ಮಾನವೀಯತೆಯ ಗುಣವನ್ನು ನಾವು ಅತಿ ಹೆಚ್ಚು ಹೊಂದಬೇಕಾಗತ್ತೆ. ಟೆಡ್ಡಿಗೆ ಥಾಮ್ಸನ್ ಶಿಕ್ಷಕಿಯಾಗಲಿಲ್ಲ, ತಾಯಿಯಾದರು. ಆ ತಾಯಿಯಾಗುವಂತಹ ಕೆಲಸವನ್ನು